ಡೌಟ್ ಪುಟ ಎಲ್ಲೋ ಹೋದೆ ಡೌಟೇಶ? ಸಾಮಾನ್ಯವಾಗಿ ಇಂಟರ್ವ್ಯೂ ತಮ್ಮ ಎಲ್ಲೋ ಇದೆಯಾ? ಇರಕ್ಕ, ಇಂಪಾರ್ಟೆಂಟ್ ಬರೀತಾ ಇದ್ದೀನಿ. ಏನ್ ಬರೀತಾ ಇದೆಯೋ? ಡೈರಿ ತುಂಬಾ ಬರೀತಾ ಇದ್ದೀನಿ, ಪೇಜ್ ವೇಸ್ಟ್ ಆಗ್ಬಾರ್ದಲ್ಲ. ಇವತ್ತೇನಾಯ್ತು, ನಿನ್ನೆ ಏನಾಯ್ತು, ನಾಳೆ ಏನಾಗುತ್ತೆ, ಎಲ್ಲ ಇದ್ರಲ್ಲಿ ಸಿಕ್ಬಿಡುತ್ತೆ. ಆಟೋಬಯೋಗ್ರಫಿನಾ? ಆಟೋ ಅಲ್ಲ, ರೈಟೋಬಯೋಗ್ರಫಿ. ಪೆನ್ನಲ್ಲಿ ಬರಿತಾ ಇದ್ದೀನಿ. ಎಲ್ಲಿ ಎಲ್ಲಿ ಕೊಡು ನೋಡೋಣ. ಒಬ್ಬರು ಡೈರಿ ಒಬ್ಬರು ನೋಡಿದ್ರೆ ಕಣ್ಕುಟ್ಕೆ ಹೇಳುತ್ತೆ. ಸರಿ, ಊಟಕ್ಕೆ ಬಾ. ಆಗ್ಲೇ ರಾತ್ರಿ 8 ಗಂಟೆ ಆಯ್ತು. ಅರೆ, 8 ಗಂಟೆನಾಕ? ಇವತ್ತು 7 ಗಂಟೆ ಆಗದೇನೆ 8 ಗಂಟೆ ಆಗ್ಬಿಡ್ತಾ? ಅದ್ ಸರಿ, ಬಾವ ಇನ್ನೂ ಬಂದಿಲ್ವಾ? ಯಾಕೋ, ಅವ್ರ ಕೈಲಿ ಬೈಸ್ಕೊಂಡ್ಮೇಲೆ ತಾನೆ ನಂಗೆ ಊಟ. ನೀನೊಂದು ಕೆಲ್ಸಕ್ಕೆ ಸೇರಿದ್ರೆ ನಿಮ್ ಬಾವ ಯಾಕೆ ಬೈತಿದ್ರು? 25 ವರ್ಷ ಆಯ್ತಲ್ಲ, ನೆಟ್ಟಗೆ ಒಂದ್ ಕಡೆ ಕೆಲ್ಸಕ್ಕೆ ಸೇರೋದು ಬೇಡವಾ? ಹಂಗ್ಸೋ ಹಂಗ್ಸೋ, ನಾಳೆ ಇಂಟರ್ವ್ಯೂ ಇದೆ, ಆಮೇಲೆ ನಿಂಗೆ ತಿಳಿಯುತ್ತೆ. ಹೌದು, ಅದಕ್ಕೆ ಊಟ ಮಾಡಿ ಚೆನ್ನಾಗಿ ಓದ್ಕೋ ಅಂತ ಹೇಳಿದ್ದು. ಅಕ್ಕ, ನಾಳೆ ಇಂಟರ್ವ್ಯೂನಲ್ಲಿ ಏನ್ ಪ್ರಶ್ನೆಗಳು ಕೇಳಬಹುದು? ಏನ್ ಬೇಕಾದ್ರೂ ಕೇಳಬಹುದು. ಎತ್ತರವಾಗಿರೋ ಶಿಖರದ ಬಗ್ಗೆ ಕೇಳಬಹುದು, ಆಳವಾಗಿರೋ ಸಮುದ್ರದ ಬಗ್ಗೆನೂ ಕೇಳಬಹುದು. ಅಲ್ಲ, ಅವರು ಶಿಖರ ಹತ್ತಾರಾ, ಆಳವ ಸಮುದ್ರದಲ್ಲಿ ಬೀಳ್ತಾರಾ? ಓ, ಹಾಗಲ್ವೋ. ಅಲ್ಲ, ಮತ್ತೆ ಯಾಕೆ ಆ ಪ್ರಶ್ನೆಗಳೆಲ್ಲ ಕೇಳಬೇಕು? ಅವೆಲ್ಲ ಜನರಲ್ ನಾಲೆಡ್ಜ್. ಅವ್ರಿಗೆ ತಾನೇ ಎಲ್ಲಿರತಕ್ಕ, ಇವೆಲ್ಲ ಬೋಗಸ್ಸು. ಓ, ಸ್ಕೂಟರ್ ಶಬ್ದ, ಬಾ ಬಾ ಬಂದ್ರು. ಅಬ್ಬಬ್ಬಾ, ಸಾಕಪ್ಪ ಸಾಕು ಈ ಆಫೀಸು, ಕಳಿಸ್ಬಿಟ್ರ ಬಾವ. ವಿಶಾಲು, ನಿನ್ ತಮ್ಮನ್ನ ಸುಮ್ಮನೆ ಇರೋಕೆ ಹೇಳೆ. ಅಯ್ಯೋ, ಯಾಕಳಿ ಅಂದ್ರೆ ಸ್ಕೂಟ್ರಿಗಿಂತ ಜಾಸ್ತಿ ನೀವೇ ಸುಸ್ತಾಗ್ಬಿಟ್ಟಿದ್ದೀರಲ್ಲ. ಅತ್ತೆಯವ್ರೇ, ನಿಮಗೇನು ಗೊತ್ತು ಆಫೀಸ್ ಕೆಲಸ? ಅಯ್ಯೋ, ಇವತ್ತು ಆಡಿಟರ್ಸ್ ಬೇರೆ ಬಂದಿದ್ರು. ಆಡಿಟರ್ಸ್ ಅಂದ್ರೆ ಯಾರು ಬಾವ? ಹಾಡು ಹೇಳ್ತಾ ಗಿಟಾರ್ ಬರ್ಸೋರು. ಓಹೋ, ಆಮೇಲೆ ನಾವು ದುಡ್ಡು ಹಾಕ್ಬೇಕಾ? ನಿಂತಲೇ ಲೇ, ಆಡಿಟರ್ಸ್ ಅಂದ್ರೆ ನಮ್ಮನ್ನ ಚೆಕ್ ಮಾಡಕ್ ಬರೋರು. ಓಹ್, ಬಾವಾ, ನೀವು ನನ್ನನ್ನು ಚೆಕ್ ಮಾಡ್ತೀರಾ? ನಿಮ್ಮನ್ನು ಚೆಕ್ ಮಾಡೋಕೆ ಇನ್ನೊಬ್ರು ಇದ್ದಾರಾ? ಅಯ್ಯೋ, ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಅತ್ತೆವ್ರೇ, ಸ್ವಲ್ಪ ಉಳಿಸ್ಕೊಂಡು ಬಂದಿದ್ದೀನಿ, ತಲೆನ ಬರ್ತಾನೆ, ತಲೆ ತಿನ್ನಬೇಡ ಅಂತ ನಿಮ್ಮ ಮಗನಿಗೆ ಹೇಳಿ. ಏ, ಸುಮ್ಮನೆ ಇರೋ ಡೌಟೇಶ. ಇಂಥ ಬಾಮೈದ ಸಿಕ್ಕಿದ್ರೆ ಸಾಕಪ್ಪ ಸಾಕು. ಯಾಕೆ? ಆ ಪಡುಕೋಡೆ ರಮಾನಂದ ರಾಯರ ನನ್ನ ಭಾವ ಕಥೆಯಲ್ಲಿ ಬಾಮೈದ ಬರ್ತಾನಲ್ಲ, ಆ ಥರ ನೀನು. ನಮ್ ಡೌಟನ್ನ ಬೈದಿದ್ ಸಾಕು, ಬನ್ನಿ ಊಟಕ್ಕೆ. ಅದ್ ಸರಿ, ನಾಳೆ ಅವನಿಗೆ ಇಂಟರ್ವ್ಯೂ ಇರ್ಬೇಕಲ್ಲ, ಎಲ್ಲ ಸೇರಿ ಹರಟೆ ಹೊಡಿತಾ ಕೂತಿದ್ದೀರಾ? ಹರಟೆ ಅಲ್ಲ ಬಾವಾ, ಇಂಟರ್ವ್ಯೂ ಏನೇನು ಪ್ರಶ್ನೆ ಬರುತ್ತೆ ಅಂತ ಇವ್ರನ್ನ ಕೇಳ್ತಾ ಇದ್ದೆ. ಮಿಸ್ಟರ್ ಡೌಟೇಶ, ಈಗಾಗಲೇ 4 ಇಂಟರ್ವ್ಯೂಗಳಾಯ್ತು, ಎಲ್ಲ ಕಡೆ ತಪ್ಪುಗಳನ್ನು ಹೇಳ್ಕೊಂಡು ಬಂದಿದ್ದಿ. ನಿನ್ನ ಯಾರೋ ಪಾಸ್ ಮಾಡ್ತಾರೆ. ಪ್ರಶ್ನೆನ ತಪ್ಪಿದ್ರೆ ನಾನೇನ್ ಮಾಡೋಕ್ಕಾಗತ್ತೆ ಬಾವಾ? ಹೌದಾ? ಹೇ ಡೌಟೇಶ, ಏನ್ ಕೇಳಿದ್ರು ಹೋದ್ಸಲ, ಈ ಸಲನಾದ್ರೂ ಹೇಳೋ. ಓ, ಕೇಳಕ, ಹೋದ್ಸಲ ಕೇಳಿದ್ರು ವ್ಯಾಸ ಭಾರತ ಬರದವರು ಯಾರು ಅಂತ. ನಾನು ವ್ಯಾಸರಲ್ಲ ಅಂದೆ. ಯಾಕೆ ನಗ್ತೀರಾ? ಹೇಳಿದ್ದು ವ್ಯಾಸರಾದ್ರು ಬರೆದದ್ದು ನಮ್ ಆನೆಗುಡ್ಡದ ಗಣಪತಿ ಅಲ್ವಾ? ಆಮೇಲೆ ವಿಧಾನಸೌಧ ಕಟ್ಟಿದವರು ಕೆಂಗಲ್ ಹನುಮಂತಯ್ಯನವರ ಅಂತ ಕೇಳಿದ್ರು. ಅದಕ್ಕೆ ನೀನೇನ್ ಹೇಳಿದ್ಯಪ್ಪ? ಅಲ್ಲ, ಗಾರೆ ಕೆಲಸದವರು ಮೇಸ್ತ್ರಿಗಳು ಕಟ್ಟಿದ್ದು ಒಂದೇ. ನೋಡೆ, ಇಂಥ ಉತ್ತರ ಕೊಟ್ರೆ ಮುಖದ ಮೇಲೆ ಬಡಿಯೋಲ್ವೇನೆ. ಡೌಟೇಶ ಹೇಳಿದ ಉತ್ತರನು ಸರಿಯಾಗಿದೆ ಅಲ್ವಾ? ಆಮೇಲೆ ಇನ್ನೇನ್ ಕೇಳಿದ್ರು? ಕೇಳು ಕೇಳು. ಒನಕೆ ಒಬ್ಬವನ ಆಯುಧ ಯಾವುದು ಅಂತ ಕೇಳಿದ್ರು. ನೀನೇನ್ ಹೇಳಿದೆ? ಈಳಿಗೆ ಮಣಿ ಅಂದೆ. ಅಯ್ಯೋ, ಒನಕೆ ಒಬ್ಬವ ಅಂತ ಅವರೇ ಹೇಳಿದಾರಲ್ಲೋ, ಅಷ್ಟು ಗೊತ್ತಾಗ್ಲಿಲ್ವಾ ನಿನ್ಗೆ? ನೀನು ಯಾಕಮ್ಮ ಅವ್ರ ಹಾಗೆ ಮಾತಾಡ್ತೀಯಾ? ಅಲ್ಲ, ಅಡುಗೆ ಮಾಡ್ತಾ ತರಕಾರಿ ಹೆಚ್ಚತಾ ಒಬ್ಬವ ಕೂತಿದ್ಲು, ಆಮೇಲೆ ಕಳ್ಳರು ಬಂದಾಗಲ್ವಾ ಒನಕೆ ತಗೊಂಡು ಹೋಗಿದ್ದವಳು. ಅಲ್ಲಿಗೆ ಒನಕೆ ತಾನೇ ಆಯುಧ ಆಗೋದು? ನಿಮಗ್ ಅರ್ಥ ಆಗಲ್ಲ ಬಿಡಿ. ಅಳಿಯಂದ್ರೆ ಈ ಸಲ ಏನಾದ್ರೂ ಮಾಡಿಪ್ಪ, ನಿಮ್ಮ ಬಾಮ ಇದನ್ನ ಕೆಲ್ಸಕ್ ಸೇರಿಸ್ಬಿಡಿ, ಇಲ್ಲ ಅಂದ್ರೆ ಇಂಟರ್ವ್ಯೂ ಮಾಡೋರ್ ತಲೆ ಕೆಡಿಸ್ಬಿಡ್ತಾನಷ್ಟೇ ಇವನು. ಅತ್ತೆಯವರೇ, ಇವನು ನಿಮ್ಮ ಮಗ ಎಲ್ಲೂ ಬಳಕೆ ಬರೋದಿಲ್ಲ. ಹಾಗಂತೀರಾ? ಹೋದ ತಿಂಗಳು ಲಿಫ್ಟ್ ಆಪರೇಟರ್ ಆಗಿ ಹೈರೇಸ್ ಅಪಾರ್ಟ್ಮೆಂಟ್ ಸೇರಿಸಿದ್ದೆ.
ಹದಿನೆಂಟು ಅಂತಸ್ತು. ಹೌದಪ್ಪ, ಎಷ್ಟು ಎತ್ತರ ಇದೆ ಬಿಲ್ಡಿಂಗು. ನಿಜ ಬಿದ್ರೆ ಅಷ್ಟೇ, ಒಂದೊಂದು ಅಂತಸ್ತಲ್ಲೂ ಬರೀ ಮನೆಗಳೇ. ಆ ಕೆಲ್ಸ ಯಾಕೋ ಬಿಟ್ಟು ಬಂದೆ? ಬುದ್ಧಿ ಇಲ್ಲ ಜನ, ಅವರೇ ನನ್ನ ಕಳಿಸ್ಬಿಟ್ರು. ಹೌದೌದು, ಅವ್ರು ಬಿಡಿಸ್ತಾರೆ ಅಲ್ವೇ. ಯಾರೋ ಒಬ್ಬ ಬಂದು ಒಂಬತ್ತನೇ ಫ್ಲೋರ್ಗೆ ಹೋಗ್ಬೇಕು, ಕರ್ಕೊಂಡು ಹೋಗಿ ಲಿಫ್ಟ್ ಅಲ್ಲಿ ಅಂತ ಕೇಳಿದ್ರೆ, ಇವನು ನಂಗೆ ರೂಟ್ ಗೊತ್ತಿಲ್ಲ ಅಂತ ಹೇಳಿದ. ಅಲ್ವೋ ಡೌಟೇಶ, ಲಿಫ್ಟ್ ನಲ್ಲಿ ಯಾರಾದ್ರೂ ರೂಟ್ ಕೇಳ್ತಾರೇನೋ. ಹೋದ್ಸಲ ಟೆಸ್ಟ್ ನಲ್ಲಿ ಮೀನಿನ ಮೇಲೆ ಪ್ರಬಂಧ ಬರೀ ಅಂತ ಕೊಟ್ರೆ ನನ್ನ ಹತ್ರ ವಾಟರ್ ಪ್ರೂಫ್ ಇಂಕ್ ಇಲ್ಲ ಅಂತ ಹೇಳಿದಾನೆ. ಮೀನ್ ಹಿಡಿಯೋಕೆ ಏನ್ ಬಳಸ್ತಾರೆ ಅಂತ ಕೇಳಿದ್ರೆ, ಸಕ್ಕರೆ ಹೆಚ್ಚಿನ ಗಾಳಕ್ ಸಿಕ್ಕಿಸಿದ್ರೆ ಮೀನ್ ಸಿಗುತ್ತೆ ಅಂತ ಹೇಳ್ತಾನೆ. ತಪ್ಪು ಅವಂದಲ್ಲ ರೀ. ನಂದು ಕೇಳ್ರಿ, ಹೇಳು. ನಾನು ಸಂಕ್ರಾಂತಿಗೆ ಸಕ್ಕರೆ ಹೆಚ್ಚು ಮಾಡ್ತಾ ಕೂತಿದ್ನ, ಅದೇ ಮೂಡಲ್ಲಿ ಅವನು ರಿಟರ್ನ್ ಟೆಸ್ಟ್ ಹೋದ. ನೋಡಿ ಅಳಿ, ಅಂದ್ರೆ ನಮ್ ಡೌಟೇಶ ಇದನ್ನಲ್ಲ, ಸ್ವಲ್ಪ ಬೆಪ್ಪಿರ್ಬೋದು, ಆದ್ರೆ ಸತ್ಯವಂತ ರೀ, ಬಹಳ ನಿಷ್ಠಾವಂತ. ನನ್ ಬೆಪ್ಪ ಅಲ್ಲ, ನೀವೆಲ್ಲ ಬೆಪ್ಪರು. ಆಯ್ತಪ್ಪ, ನನಗಂತೂ ಇವನಿಂದ ಎಷ್ಟು ಅವಮಾನ ಆಗಿದೆ ಗೊತ್ತಾ? ಅಯ್ಯೋ, ಮೊನ್ನೆ ABC ಬ್ಯಾಂಕ್ ಹೋಗಿ ದುಡ್ಡು ಡ್ರಾ ಮಾಡ್ಕೊಂಡು ಬಾರು ಅಂತ ಅಂದ್ರೆ ಬ್ಯಾಂಕ್ ಅಲ್ಲಿಲ್ಲ, ಜಾಗ ಖಾಲಿ ಮಾಡಿದೆ ಅಂತ ವಾಪಸ್ ಬಂದಿದ್ದಾನೆ. ಹೌದು, ಅಲ್ಲಿ ಬೋರ್ಡ್ ಹಾಕಿದ್ರು ಬಾವಾ. ಏನಂತ ಹಾಕಿದ್ರು? ABC ಬ್ಯಾಂಕ್ ಲೆಫ್ಟ್ ಅಂತ ಬೋರ್ಡ್ ಹಾಕಿದ್ರು. ಲೆಫ್ಟ್ ಅಂದ್ರೆ ಏನು? ಏನು ಜಾಗ ಬಿಟ್ಬಿಟ್ಟಿದೆ, ಹೊರಟು ಹೋಗಿದೆ ಅಂತ ತಾನೇ ಅರ್ಥ. ಲೆಫ್ಟ್ ಅಂದ್ರೆ ಎಡಗಡೆಗೆ ಹೋಗಿ ಅಂತ ಅರ್ಥ. ಗೋ ಟು ಲೆಫ್ಟ್ ಅಂತ ಬರಿಬೇಕಾಗಿತ್ತು ಭಾವ. ಈ ಗೋ ಟು ಏನಾಯ್ತು? ಬರೀ ಲೆಫ್ಟ್ ಅಂದ್ರೆ ನಮ್ಮಂತ ಬುದ್ಧಿವಂತರಿಗೆ ಏನ್ ತಿಳಿಯುತ್ತೆ? ವಿಶಾಲೋ, ಇವನು ಈ ಜನ್ಮದಲ್ಲಿ ಸುಧಾರಣೆ ಆಗೋಲ್ಲ. ಸಮಾಧಾನ, ಸಮಾಧಾನ. ಅಯ್ಯೋ ಇರ್ಲಿ ಬಿಡಿ ಅಳಿ, ಅಂದ್ರೆ ಈಗ ತಾನೇ ಕೆಲಸ ಮುಗಿಸ್ಕೊಂಡು ಬಂದಿದ್ದೀರಾ, ಬಹಳ ಸಿಟ್ನಲ್ಲಿದ್ದೀರಾ ಅಂತ ಅನ್ಸುತ್ತೆ ನನಗೆ. ಅತ್ತೆಯವರೇ, ಮೊನ್ನೆ ಏನ್ ಮಾಡಿದಾನೆ ಗೊತ್ತಾ ಇವನು? ಏನ್ ಮಾಡ್ದ? ಅಲ್ಲಿ ಗಿರಿನಗರ ಪೊಲೀಸ್ ಸ್ಟೇಷನ್ ಹೋಗಿ ಜಾಬ್ ಗೆ ಅಪ್ಲೈ ಮಾಡಿ ಬಂದಿದ್ದಾನೆ. ಹೌದೇನೋ, ಪೊಲೀಸ್ ಜಾಬ್ ಗೆ ನೀನು ಅಪ್ಲೈ ಮಾಡಿದ್ದು? ಅಯ್ಯೋ, ಅದಕ್ಕೆ ಅಪ್ಲೈ ಮಾಡಿದ್ರೆ ನಾನು ಸಂತೋಷ ಪಡ್ತಿದ್ದೆ ಕಣೆ. ಮತ್ತೆ ಅಲ್ಲಿ ವಾಂಟೆಡ್ ಅಂತ ಒಂದು ಬೋರ್ಡ್ ಇದೆ, ಕಳ್ಳರ ಫೋಟೋ ಹಾಕಿದಾರಲ್ಲಿ, ವಾಂಟೆಡ್ ಅಂತ ಇತ್ತಲ್ಲ, ನೋಡ್ದ, ಹೋಗಿ ಕೆಲ್ಸಕ್ಕೆ ಅಪ್ಲೈ ಮಾಡ್ದ. ವಾಂಟೆಡ್ ಪಿಕ್ ಪಾಕೆಟರ್ಸ್ ಅಂತ ಹಾಕಿದ್ರು, ಪಿಕ್ ಪಾಕೆಟ್ ಕೆಲ್ಸಕ್ಕೆ ಅರ್ಜಿ ಹಾಕಿದಾನ ಇವನು. ಅದೇನು ಅಂತನಾದ್ರು ಅರ್ಥ ಮಾಡ್ಕೋಬಾರ್ದೇನೋ ಡೌಟೇಶ. ಟ್ರೈ ಮಾಡ್ದೆ, ಆಮೇಲೆ ಜಾಬ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಅಂತ ಬರ್ದ. ಅದು ಬೇರೆ ಬರ್ದಿದ್ದಾನೆ ಕಣೆ. ಅಯ್ಯೋ, ಇನ್ಸ್ಪೆಕ್ಟರ್ ಇವನನ್ನ ಹಿಡ್ಕೊಂಡ್ರು, ನಾಲ್ಕು ತದಕ್ಕೆ ಎಕ್ಕಳಿಸಿದ್ರು ಆಚೆಗೆ. ಅಯ್ಯೋ, ಇದೆಲ್ಲ ನನ್ಗೆ ಹೇಳೇ ಇಲ್ವಲ್ಲೋ ನೀನು. ಒದಿಸ್ಕೊಂಡಿದ್ ಯಾಕೆ ಹೇಳ್ತಾನವನು? ಓ ಏನಿಲ್ಲ, ನನ್ನ ಒಳಗ್ ಕರೆಸಿ, ಹೂನಪ್ಪ ಕೂಡ್ಸಿ, ಬುದ್ಧಿ ಹೇಳಿ, ಕಾಫಿ ತರಿಸ್ಕೊಟ್ಟು ಕೂಡಿಸಿ ಕಳಿಸಿದ್ರು ಗೊತ್ತಾ? ರೀ, ಅವನ್ಗೆ ಸ್ವಲ್ಪ ಬುದ್ಧಿ ಕಡಿಮೆ ರೀ. ಸ್ವಲ್ಪ ನಾವ್ ಹೇಳ್ಕೊಟ್ರೆ ಅಲ್ವಾ ಗೊತ್ತಾಗೋದು. ನೋಡೆ, ಇವನಿಗೆ ಬುದ್ಧಿ ಇಲ್ಲ, ವಿಸ್ಡಮ್ ತೂತು ಮೊದಲೇ ಇಲ್ಲ, ಇನ್ನು ಬುದ್ಧಿ ಎಲ್ಲಿಂದ ಬರೋಬೇಕು? ಬಾವಾ, ನಾನು ಮೊನ್ನೆ ಡೆಂಟಿಸ್ಟ್ ಡಾಕ್ಟರ್ ಹತ್ರ ಹೋಗಿದ್ದೆ, ಒಂದು ವಿಸ್ಡಮ್ ಟೂತ್ ಹಾಕಿ ಡಾಕ್ಟ್ರೇ ಅಂದೆ. ಅವರು ಮೊದಲು ನಿಮ್ ಭಾವನೆ ಕರ್ಕೊಂಡ್ ಬಾರಯ್ಯ ಅಂದ್ರು. ವಿಸ್ಡಮ್ ಟೂತ್ ಹಾಕ್ಸ್ಕೊಂಡ್ರೆ ವಿಸ್ಡಮ್ ಬರುತ್ತೇನೋ, ಸ್ವಲ್ಪ ಆದ್ರೂ ಬುದ್ಧಿ ಮಾಡುವ. ಏನ್ ಬಾವಾ ಇದು, ನನ್ ಏನ್ ಮಾಡಿದ್ರು ತಪ್ಪು ಅಂತಿರಲ್ಲ. ಇರಿ ಇರಿ, ಏನಾದ್ರೂ ಆಗೋಗ್ಲಿ, ಇಲ್ಲಿ ನಡೆದ ವಿಷಯನೆಲ್ಲ ಒಂದ್ಸರಿ ನಾನು ಡೈರಿಲಿ ಬರ್ಕೊಂಡ್ಬಿಡ್ತೀನಿ. ಡೈರಿ ನೋಡೆ ವಿಶಾಲೋ, ನಿನ್ನ ತಮ್ಮ ಇದಾನಲ್ಲ ಈ ಬೃಹಸ್ಪತಿ ಮಿಸ್ಟರ್ ಡೌಟೇಶ, ಇವನು ಯಾವ ಟೆಸ್ಟ್ ನಲ್ಲೂ ಪಾಸ್ ಆಗೋಲ್ಲ, ಕೊನೆ ಪಕ್ಷ ಬ್ಲಡ್ ಟೆಸ್ಟ್ ನಲ್ಲಿ ಕೂಡ ಇವನು ಪಾಸ್ ಆಗೋಲ್ಲ ಕಣೆ. ಸಮಾಧಾನ, ನಡಿ ನಂಗೆ ಬಡಿಸು. ಬನ್ನಿ ಬನ್ನಿ. ಸ್ನಾನ ಟಿಫನ್ನು ಎಲ್ಲ ಆಯ್ತು, ಮುಹೂರ್ತ ಹೇಳಿದ್ರೆ ಮುಂದೆ ಹೋಗ್ತೀನಿ. ಅಯ್ಯೋ ಅದಿರ್ಲಿ, ನೀನು ಶ್ರದ್ಧೆಯಿಂದ ಹೋಗು, ಆ ತರ ಹೋದ್ರೆ ಎಲ್ಲ ಕೆಲ್ಸನೂ ಆಗುತ್ತೆ ನೋಡು. ಓಹೋ, ಇಂಟರ್ವ್ಯೂ ರೆಡಿಯಾಗಿ ಬಂದಿದ್ದಾರೇನೋ. ಬಾವಾ, ಇವತ್ತಾದ್ರೂ ಸ್ಟ್ರಾಂಗ್ ಆಗಿ ಆಶೀರ್ವಾದ ಮಾಡಿ. ಸ್ಟ್ರಾಂಗ್ ಆಗಿ ಅಂದ್ರೆ ಏನು ಅರ್ಥ? ನಿಮ್ಮ ಆಶೀರ್ವಾದದಲ್ಲಿ ಪವರ್ ಇರಲ್ಲ, ಆಶೀರ್ವಾದದಲ್ಲಿ ಕಿಕ್ ಇದ್ದಿದ್ರೆ ಯಾವತ್ತೋ ನನಗೆ ಕೆಲಸ ಸಿಕ್ಕಿರೋದು. ನೋಡಿ ಅತ್ತೆ, ಅವ್ರು ಏನ್ ಹೇಳ್ತಿರೋದು, ನನಗೆ ಎಂತ ಸಿಟ್ಟು ಬರ್ತಾ ಇದೆ ಗೊತ್ತೋ. ಅಯ್ಯೋ ನೀವು ಕೋಪ ಮಾಡ್ಕೋಬೇಡಿ, ಇರ್ಲಿ ಬಿಡಿ ಅಳಿ. ಅಂದ್ರೆ ಅವನು ಅವನೊಂದು ಬೆಪ್ಪ ಹುಡುಗ, ಅವನಿಗೆ ಏನ್ ಗೊತ್ತಾಗತ್ತೆ? ಡೌಟು, ನೀನು ಹೋಗಪ್ಪ ಇಂಟರ್ವ್ಯೂಗೆ, ನಿಂಗೆ ಒಳ್ಳೇದಾಗ್ಲಿ ಕಣೋ. ಅಮ್ಮ,
ನಾನು ಇಂಟರ್ವ್ಯೂ ಮುಗಿಸ್ಕೊಂಡು ಬಂದ ಮೇಲೆ ನಮಸ್ಕಾರ ಮಾಡ್ತೀನಿ. ಎಲ್ಲ ಉಲ್ಟ. ಓ ಹಾಗೇನಕ್ಕ, ಹೋದ ಸಲ ಇಂಟರ್ವ್ಯೂಗೆ ಹೋಗೋಕ್ ಮುಂಚೆ ನಮಸ್ಕಾರ ಮಾಡಿದೆ, ನಂಗೆ ಕೆಲಸ ಸಿಗ್ಲಿಲ್ಲ, ಬೈಗಳು ಮಾತ್ರ ಸಿಕ್ತು. ನಿನ್ನಣೆ ಬರಹ, ನಾವೇನ್ ಮಾಡಕ್ಕಾಗತ್ತೆ? ಓ ಹಣೆ ಬರಹ ಬರೆದಿರೋ ಬ್ರಹ್ಮದೇವರೇ ಸುಮ್ಮನಿದ್ದಾರೆ, ನೀವ್ ಯಾಕೆ ಬಾವ ಬೇಸರ ಮಾಡ್ಕೋತೀರಿ? ಸಾಕೋ ತಲೆ ಹರಟೆ, ಇಂಟರ್ವ್ಯೂ ಹೊರಡೋ. ಈ ರಸ್ತೆ ಯಾವುದು? ಟಾರ್ ಹಾಕ್ಬಿಟ್ರೆ ರಸ್ತೆ ಗುರುತೇ ಸಿಗಲ್ಲ. ತಾಳ, ಈ ಮನುಷ್ಯನ ಕೇಳೋಣ. ರೀ ಸ್ವಾಮಿ, ಕೋಮಲ್ ಎಂಟರ್ಪ್ರೈಸಸ್ಗೆ ಈ ರಸ್ತೆ ಹೋಗುತ್ತಾ? ಈ ರಸ್ತೆ ಇಲ್ಲೇ ಇರುತ್ತೆ, ನೀವು ನಡ್ಕೊಂಡು ಹೋಗಿ ಏನ್ ಬೇಕಾದ್ರೂ ಸಿಕ್ಕುತ್ತೆ. ಜೋಕು ಜಮಾನದ್ದು. ಯಾರ್ ತಾವೋ? ನಾನು ಯಾರಾದ್ರೆ ನಿಂಗೇನೆ? ಯಾವ ಇದೇನಪ್ಪ ಗೊತ್ತ? ಒಬ್ಬಳೇ ಹುಡುಗಿ ಹೋಗ್ತಾ ಇದ್ದಾಳೆ, ಕತ್ತಲ್ಲಿ ಚಿನ್ನದ ಸರ ಇದೆ, ಬಿಡಬಾರದು ಬಿಡಬಾರದು. ಸರಳ ಸರಳ ಈ ರಸ್ತೆಗೆ ಯಾಕೆ ಬಂದ್ಲು? ಸರಳ ಸರಳ ಹೋಲ್ಡ್ ಆನ್. ಏನು ಏನ್ ನೀನ್ ಇಲ್ಲಿ? ಏ ಡೌಟ್, ಏನೋ ನೀನ್ ಈ ಕಡೆ ಹೋಗ್ತಾ ಇದೀಯಾ? ಹೌದು ಸರಳ, ನಾನು ಕೋಮಲ್ ಎಂಟರ್ಪ್ರೈಸಸ್ಗೆ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ. ಅತ್ತು ನನಗ್ ಶಕುನ ತುಂಬಾ ಒಳ್ಳೇದಾಯ್ತು ಬಿಡು. ನಾನ್ ಬಂದಿದ್ದಕ್ಕ ಹೂ ಮತ್ತೆ ಎದುರು ಮನೆ ಹುಡುಗಿ ಎದುರಿಗೆ ಬಂದ್ರೆ ಒಳ್ಳೇದಾಗತ್ತೆ, ಪಕ್ಕದ ಮನೆ ಬೆಕ್ಕು ಬರದೆ ಹೋದ್ರೆ ಒಳ್ಳೇದಾಗತ್ತೆ ಅಂತ ತಿಳಿದವ್ರು ಹೇಳ್ತಾರೆ. ಹೋಗೋ ಹೋಗೋ ಡೌಟು, ಬೆಕ್ಕು ನಾಯಿಗಳಲ್ಲಿ ನಂಗೆ ನಂಬಿಕೆ ಇಲ್ಲ. ಇರಬಹುದು ಸರಳ, ಆದ್ರೆ ನಂಗೆ ನಿನ್ನಲ್ಲಿ ತುಂಬಾ ನಂಬಿಕೆ ಇದೆ. ಅವಳ ಕತ್ತಲ್ಲಿ ಬಂಗಾರ ಇದೆ, ಇದೇ ಸರಿಯಾದ ಸಮಯ, ಒಳ್ಳೆ ಚೈನು. ಸುತ್ತಮುತ್ತಲು ಯಾರು ಇಲ್ಲ, ಈ ಬೇಪ್ನವಾಗ ಒಬ್ಬನೇ ಇರೋದು. ಮಾತಾಡ್ಸಿ ನೋಡೋಣ, ಹತ್ರ ಹೋಗ್ತೀನಿ. ಸರಳ, ಈ ಹಿಂದೂ ಮಹಾಸಾಗರ ಎಲ್ಲಿದೆ ಗೊತ್ತಾ ನಿಂಗೆ? ಅಯ್ಯೋ ಮುಂಚೆ ಎಲ್ಲಿತ್ತೋ ಇವಾಗ್ಲೂ ಅಲ್ಲೇ ಇದೆ. ಯಾಕೆ? ಇಂಟರ್ವ್ಯೂ ತಲೆಗೆ ಬಂದಿದ್ದೆಲ್ಲ ಕೇಳ್ತಾರೆ ಪ್ರಶ್ನೆಗಳು. ಈ ಜನ ಚನ್ ಸಾಗರ ನೋಡಿರಲ್ಲ, ಹಿಂದೂ ಮಹಾಸಾಗರದ ಬಗ್ಗೆ ಕೇಳ್ತಾರೆ. ಮೇಡಮ್ ಈಗ ಟೈಮ್ ಎಷ್ಟು? ಟೈಮು 10 ಗಂಟೆ. ತಪ್ಪು ತಿಳ್ಕೊಬೇಡಿ, 10 ಗಂಟೆಗೆ ಒಂದ್ಸಲ ನಾನು ಚೈನ್ ಕಿತ್ಕೋತೀನಿ. ಎಷ್ಟು ದೂರ ನೀನು ಓಡ್ ಬಂದ್ರು ನನ್ನ ಕೈಯಿಂದ ನೀನ್ ತಪ್ಪಿಸ್ಕೊಳಕಾಗಲ್ಲ. ನೀನ ಏಯ್ ಕಲಿತೀಯಾ? ಕೊಡಲಿ ಕೊಡಲಿ ಚೈನು, ಕೊಡಲಿ ಚೈನು, ಕೊಡಲಿ ಕೊಡಲಿ ಚೈನು. ನೋಡಿ ನೋಡಿ ಮಹಾಜನಗಳೇ, ಇವನು ಸರ ಕಟ್ಕೊಂಡು ಓಡ್ತಿದ್ದ, ಇಂಥವನಿಗೆ ನಾವೇನ್ ಶಿಕ್ಷೆ ಕೊಡ್ಬೇಕು ಹೇಳಿ? ಏನೋ ಒಂದ್ ಸಣ್ಣ ಸಣ್ಣ ಕಿತ್ಕೊಂಡ್ರೆ ಹೆಂಗಲ್ಲ ಹೊಡಿತೀನಲ್ಲ ಬಾಯ್. ಜ್ಞಾನ ತಪ್ಪದಂಗ್ ಬಿದ್ದ್ಬಿಟ್ರೆ ಜನ ಎಲ್ಲ ಸುಮ್ಮನಾಗ್ ಬಿಡ್ತಾರೆ. ಉಸಾಡದೆ ಬಿದ್ಕೊಂಡ್ಬಿಡ್ತೀನಿ. ಅಯ್ಯೋ ಬಿದ್ದೋಗ್ಬಿಟ್ಟ. ಸ್ವಲ್ಪ ಇರಿ ಸ್ವಲ್ಪ ಇರಿ, ಯಾರು ಅವನು ಹೊಡಿಬೇಡಿ, ಸತ್ಕಿತ್ ಹೋದ್ರೆ ಕಷ್ಟನಪ್ಪ. ಪೊಲೀಸ್ ಮಹಾಜರ್ ಶೀಟ್ಗೆ ಆಮೇಲೆ ನಾವು ಹೋಗಿ ಸಾಕ್ಷಿ ಹಾಕ್ಬೇಕಾಗತ್ತಪ್ಪ. ಕಣ್ತರ ನೋಡ್ಬೇಕು.
ಎಲ್ಲ ಹೋದ್ರು ಅನ್ಸತ್ತೆ. ಈಗ ಎದ್ದು ನನ್ನ ಕಾಲಕ್ಕೆ ಬುದ್ಧಿ ಹೇಳ್ಬಿಡ್ತೀನಿ. ಗಟ್ಟಿಯಾಗಿ ಬಿದ್ದುಕೊಂಡಿದ್ದೀನಿ ಎಷ್ಟೊತ್ತು. ನಾಟಕ ಮಾಡ್ತೀಯಾ, ನಾಟಕ ಓಡ್ತೀಯಾ? ಓ ಹೋಗ್ಲಿ ಬಿಡು, ಜನಗಳು ಯಾರು ಇಲ್ಲ, ಬದುಕೊಂಬಿಟ್ಟೆ ನೀನು. ನೀನು ಹೋದ್ರೆ ಏನಾಯ್ತು? ನನ್ನ ಸರಳನ್ ಸರ ಸಿಕ್ತು, ನಂಗಷ್ಟೇ ಸಾಕು. ಇದೇನಪ್ಪ ಇದು, ಹಾಳಾದವನು ನನ್ನ ಬಟ್ಟೆ ಎಲ್ಲ ಹರಿದಾಕ್ಬಿಟ್ಟಿದ್ದಾನೆ. ಈ ಮುಖ ಹೊತ್ಕೊಂಡು ಹೇಗಪ್ಪ ಇಂಟರ್ವ್ಯೂಗೆ ಹೋಗೋದು ನಾನು? ಆಂಟಿ ಆಂಟಿ, ಸರಳ ಬಂದ್ಲು ಅನ್ಸುತ್ತೆ. ಬಾ ಬಾ ಸರಳ. ಡೌಟೇಶ ಬಂದ ಅಲ್ವಾ? ಹಾ ಬಾ, ನಂಗೆ ಇವಾಗ ಸಮಾಧಾನ ಆಯ್ತು. ನೋಡಮ್ಮ ಹೊಡೆದಾಡಿ ಹೇಗೆ ಏಟ್ಗಳು ತಿನ್ಕೊಂಡು ಬಂದಿದ್ದಾನೆ ಅಂತ. ಅಯ್ಯೋ ಡೌಟೇಶ, ಏನೋ ಇದು, ಇಷ್ಟು ಏಟ್ ಬಿದ್ದಿದೆ ನಿಮಗೆ? ಪರವಾಗಿಲ್ಲ ಬಿಡು, ತುಂಬಾ ಪೆಟ್ಟು ಬಿತ್ತೇನೋ. ಪೆಟ್ಟು ಬಿದ್ದೇನಂತೆ ಸರಳ, ಆ ಕಳ್ಳನ್ನ ಒದ್ದು ನಿನ್ನ ಬಂಗಾರದ ಸರನ ವಾಪಸ್ ತಂದೆ ಗೊತ್ತಾ? ಅಯ್ಯೋ ನೀನ್ ಯಾಕೋ ಸರ ತರಕ್ ಹೋದೆ? ನಾನು ಬೇಡ ಬೇಡ ಅಂತ ಕೂಗ್ ಹೇಳಲಿಲ್ವಾ? ನೀನ್ ಬೇಡ ಅಂದ್ಬಿಟ್ರೆ ಬಿಟ್ಬಿಡಕ್ ಆಗತ್ತಾ? ಓಡಿಸ್ಕೊಂಡು ಹೋದೆ, ಹಿಡ್ದು ಹಾಕ್ದೆ, ಬಡ್ದೆ, ಕಿತ್ಕೊಂಡ್ ಬಂದೆ. ಅಯ್ಯೋ ಹೋಗ್ಲಿ ಬಿಡಮ್ಮ, ಸರ ಉಳಿತಲ್ಲ ಸರಳ, 20,000 ರೂಪಾಯಿ ಲಾಭ ಆಯ್ತು ನೋಡು. ಇಲ್ಲ ಆಂಟಿ, ಇದು 12 ಆಣಿ ಸರ. ಹ್ಮ್, ಸಂತೆಲ್ ತಗೊಂಡಿದ್ದ. ಅಯ್ಯೋ ಹೌದಾ, ಬರೀ 12 ಆಣಿ ಸರನಾ? ನೋಡ್ದೇನೋ ಡೌಟೇಶ, ಯಾವ್ದೋ ಸಂತೆ ಸರಕ್ಕೋಸ್ಕರ ನೀನ್ ಹೋರಾಟ ಮಾಡಿ ಇಂಟರ್ವ್ಯೂ ಕಳ್ಕೊಂಡಿಯಲ್ಲೋ ಮುಟ್ಟಾಣ. ಅಕ್ಕ ಒಂದ್ ವಿಷಯ ಜ್ಞಾಪಕದಲ್ಲಿ ಇಟ್ಕೋ, ಸರ ಯಾವ್ದಾದ್ರೇನು ಕದಿಯೋ ಕಳ್ಳನಿಗೆ ಅದು ಬಂಗಾರನ ಅಲ್ವಾ ಅಂತ ಏನ್ ಗೊತ್ತಿರುತ್ತೆ? ಅದಕ್ಕೆ ನಾನು ಅವನಿಗೆ ಹೊಡೆದಿದ್ದು. ಅವನಿನ್ ಯಾವತ್ತು ಯಾರ ಸರನು ಕದಿಬಾರದು ಅಂತ ನನ್ನ ಉದ್ದೇಶ ಗೊತ್ತಾ? ಸರದ ಬೆಲೆ ಅಲ್ಲಕ್ಕ ಮುಖ್ಯ, ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡೋದು ಮುಖ್ಯ. ಅದು ಸರಿ ರೀ ವಿಶಾಲ, ಕೆಲವು ಸಲ ಈ ಬೆಪ್ಪ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಲ್ವಾ? ಡೌಟೇಶ ನಿಜವಾಗ್ಲೂ ನಿನ್ನಂತ ಹೀರೋ ಇರ್ಬೇಕು ಕಣ. ಥ್ಯಾಂಕ್ ಯು. ನೀನು ನೀನು ವಾಪಸ್ ತಂದು ಕೊಟ್ಟಿದ್ಯಲ್ಲ ಈ ಸರನ, ಇದನ್ನ ಬಂಗಾರದ ಸರ ಅಂತಾನೆ ಭಾವಿಸಿ ನಾನು ಇನ್ಮೇಲೆ ಭದ್ರವಾಗಿ ಇಟ್ಕೊಳ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಸರಳ ಸರಳ ನಿಂಗೆ ಸಂತೋಷ ಆಯ್ತಾ? ನಾನು 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 ಹೀರೋ ತಾನೆ? ಹೌದು ಕಣೋ, ನಂಗೆ ತುಂಬಾ ಸಂತೋಷ ಆಯ್ತು. ನನ್ ಮೇಲೆ ನಿಂಗೆ ಅದೆಷ್ಟು ಪ್ರೀತಿ ಅಂತ ಈ 12 ಆಣಿ ಸರ ಹೇಳ್ತಾ ಇದೆ. ಅಯ್ಯೋ ನಾನು ನಿನಗೆ 3 ಸರ್ತಿ ಥ್ಯಾಂಕ್ ಯು ಅಂದೆ, ನೀನ್ ನನಗೆ ಥ್ಯಾಂಕ್ಸ್ ಹೇಳಲ್ವಾ? 12 ಆಣೆ ಥ್ಯಾಂಕ್ಸ್ ಆದ್ರೂ ಹೇಳು ಸರಳ. 12 ಆಣಿ ಯಾಕೋ, 1 ರೂಪಾಯಿ ಥ್ಯಾಂಕ್ಸ್ ಹೇಳ್ತೀನಿ ತಗೋ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅಯ್ಯೋ ಕೈ ಕುಲುಕದೆ ಥ್ಯಾಂಕ್ಸ್ ಹೇಳಿದ್ರೆ ಚೇಳು ಕಡಿಯುತ್ತಂತೆ ಗೊತ್ತಾ? ನಿನ್ ಮಾತು ಕೇಳಿದ್ರೆ ನಗು ಬರುತ್ತೆ, ನಾಚಿಕೆನೂ ಆಗುತ್ತೆ. ಬರ್ಲಾ ಸರಳ, ಮತ್ತೆ ಆ ಕಳ್ಳ ಏನಾದ್ರು ಬಂದ್ರೆ ಅವನಿಗೆ ಸರ ಕೊಟ್ಬಿಡು. ಅದ್ಯಾಕೋ? ಓ ನಾನು ಮತ್ತೆ ಅವನ್ನ ಒದ್ದು ಹೀರೋ ಆಗಕ್ಕೆ ಇನ್ನೂ ಒಂದ್ ಚಾನ್ಸ್ ಸಿಗುತ್ತಲ್ಲ ಅದಕ್ಕೆ. ಬರ್ಲಾ, ಟಾಟಾ, ಬೈ ಬೈ. ಆಯ್ತಾ, ಹೋಗಿ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸು. ಅಕ್ಕ ಬಾಬ ಕೇಳಿದ್ರೆ ಏನ್ ಹೇಳ್ತೀಯಾ? ಹೀಗೆ ಹೇಳ್ಬಿಡು, ಇಂಟರ್ವ್ಯೂಗೆ ಹೋಗಿದ್ದ, ಹಿಂದೂ ಮಹಾಸಾಗರದಲ್ಲಿ ಎಷ್ಟು ನೀರಿದೆ ಅಂತ ಕೇಳಿ ಇವನು ಉತ್ತರ ಕೊಡೋಕ್ಕಾಗದೆ ಇವನ್ನ ಫೇಲ್ ಮಾಡಿಸ್ಬಿಟ್ರು ಅಂತ ಹೇಳ್ಬಿಡ್ತೀಯಾ? ಯಾಕೆ? ಯಾಕೆಂದ್ರೆ ಆ ಪ್ರಶ್ನೆಗೆ ಉತ್ತರ ಭಾವಂಗೂ ಗೊತ್ತಿಲ್ಲ. ಸಾಕು ತಲಹರಟೆ, ನಡಿವಳಗೆ. ತಾರೀಕು 29 ಫೆಬ್ರವರಿ. ಕಳ್ಳ ಬಂದಿದ್ದ, ಕಳ್ಳನನ್ನು ಒದ್ದು ನಾನು ಸರಳನಿಗೆ ಸರ ತಂದು ಕೊಟ್ಟೆ. ಛೇ, ಡೈರಿ ಬರೆಯುವಾಗಲೇ ಈ ಪೆನ್ನಿನ ತಕರಾರು ಒದರದ ಮೇಲೆ ಸರಿ ಹೋಯ್ತು. ಸರಳ ನನಗೆ 2 ಸಲ ಶೇಕ್ ಹ್ಯಾಂಡ್ ಮಾಡಿದಳು, 4 ಬೆರಳುಗಳಾಡಿಸಿ ಟಾಟಾ ಮಾಡಿದಳು. ಅಯ್ಯೋ ಅವನ್ ಟೈಮೇ ಚೆನ್ನಾಗಿಲ್ಲ, ನಿಮ್ ಶಿಷ್ಯ ಅಂತ ಹೇಳಕ್ಕೆ ನಮ್ಗೆ ನಾಚಿಕೆ ಆಗುತ್ತೆ. ಹೌದು ಮೇಸ್ಟ್ರೆ, ಯಾಕೋ ಅವನ್ ಗ್ರಹಗತಿಗಳೇ ಚೆನ್ನಾಗಿಲ್ಲ ಅಂತ
ನಾನು ಸಹ ಆಗಾಗ ಹೇಳ್ತಾನೆ ಇರ್ತೀನಪ್ಪ. ನನಗಂತೂ ಹಾಗೆ ಅನ್ನಿಸ್ತಾ ಇಲ್ಲ. ನಿಮ್ಮ ಡೌಟೇಶ ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾನಮ್ಮ. ಅದೇನ್ ಮಾಡ್ತಾನೋ ಏನೋ, ಹೋದ ತಿಂಗಳು ಒಂದು ಇಂಟರ್ವ್ಯೂ ಇತ್ತು, ಆವತ್ತು ಹೋದ, ಅರ್ಧದಲ್ಲೇ ವಾಪಸ್ ಬಂದ, ಇವತ್ತು ಹೋದ, ಇವತ್ತು ವಾಪಸ್ ಬಂದ. ಯಾಕೆ ಹೀಗೆ ಮಾಡ್ತಾನೆ ಇವನು? ನನಗೆ ಗೊತ್ತಮ್ಮ, ನಾನು ಎಲ್ಲ ವಿಚಾರ ತಿಳ್ಕೊಂಡೇ ಬಂದಿರೋದು. ಅವನು ಇವತ್ತು ಒಬ್ಬ ಕಳ್ಳನ ಹಿಡಿದು ಹಾಕಿದ್ದಾನೆ. ಅಲ್ಲ, ಹೋದ ತಿಂಗಳು ಯಾಕೆ ಇಂಟರ್ವ್ಯೂಗೆ ಹೋಗಲಿಲ್ಲ ಇವನು? ಕೇಳಿಮ್ಮ, ಹೋದ ತಿಂಗಳು ಏನಾಯ್ತು ಅಂದರೆ, ಈ ರಸ್ತೆಗೆ ಬರೋಕ್ಕೆ ನಂಗೆ ಭಯ ಆಗುತ್ತೆ. ಬೇಡ ಬೇಡ ಆದರೂ ನನ್ನನ್ನು ಇಂಟರ್ವ್ಯೂ ಕಳಿಸ್ತಾರೆ. ನಾನು ಓದೋದೇ ಒಂದು, ಅಲ್ಲಿ ಅವ್ರು ಕೇಳೋ ಪ್ರಶ್ನೆನೇ ಇನ್ನೊಂದು. ಯಾಕೆ ಎಲ್ಲರೂ ಇಷ್ಟೊಂದು ಸ್ಪೀಡಾಗಿ ಬರ್ತಾ ಇದೆ? ಅಯ್ಯೋ, ಬ್ರೇಕ್ ಫೇಲ್ ಆಯ್ತಾ ಹೇಗೆ? ಅಯ್ಯೋ, ಮಗು ಮಗು, ಅಯ್ಯೋ ರಸ್ತೆ ಗಡ್ಡೆ ಬಂದ್ಬಿಡ್ತು. ಅಯ್ಯೋ, ಇಲ್ಲ ಹೇಗಾದರೂ ಮಾಡಿ ಮಗುನ ಕಾಪಾಡಬೇಕು. ಜೈ ಬಜರಂಗ್ ಬಲಿ. ನಿನ್ನಿಂದಾಗಿ ಮಗು ಬಚಾವಾಯ್ತು ನೋಡು. ಏ ಡ್ರೈವರ್, ಏನೇ ನೀನು ತಲೆ ಬುದ್ಧಿಗಿದೆಯಲ್ಲ ನಿನಗೆ. ಸರ್, ಬ್ರೇಕ್ ಸ್ವಲ್ಪ ಲೂಸ್ ಆಗಿತ್ತು ಸರ್. ಬ್ರೇಕ್ ಲೂಸೋ ನೀನ್ ಲೂಸೋ, ನೀನ್ ಸರಿಯಾದ ಸಮಯಕ್ಕೆ ಬಂದೆ ನೋಡು. ಮಗು ಪ್ರಾಣ ಉಳಿತು, ಮಗು ಪ್ರಾಣ ಕಾಪಾಡದೆ ಕಣಯ್ಯ. ಎಲ್ಲ ನಿಮ್ಮ ಆಶೀರ್ವಾದ ಸರ್. ನಾನು ಇಂಟರ್ವ್ಯೂಗೆ ಅಂತ ಹೊರಟಿದ್ದೆ, ಅಷ್ಟರಲ್ಲಿ ಈ ತರ ಆಗೋಯ್ತು ಸರ್. ಅಯ್ಯೋ, ಅಲ್ಲ ಕಣಯ್ಯ, ಈ ಗಲಾಟೆ ಒಳಗೆ ಇಂಟರ್ವ್ಯೂಗೆ ಲೇಟ್ ಆಗ್ಲಿಲ್ವಾ ನಿನ್ಗೆ? ಏನ್ ಮಾಡ್ತೀಯ ಇವಾಗ? ಮೇಷ್ಟ್ರೆ, ಮೊದ್ಲು ಈ ಮಗುನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಬ್ಯಾಂಡೇಜ್ ಮಾಡಿಸೋದು ನನ್ನ ಕರ್ತವ್ಯ. ಇಂಟರ್ವ್ಯೂಗಿಂತ ನನಗೆ ಇದು ಮುಖ್ಯ. ಆಯ್ತು 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 ಪಾಪು, ನಿಂಗೆ ಚಾಕ್ಲೇಟ್ ಕೊಡಿಸ್ತೀನಿ, ಹಾಗೇನೆ ಔಷಧಿನೂ ಕೊಡಿಸ್ತೀನಿ, ಗಾಯಕ್ಕೆಲ್ಲ ಟಿಂಚರ್ ಹಚ್ಚಿ ವಾಸಿ ಮಾಡಿಸ್ತೀನಿ. ಬಾ ಬಾ ಬಾ. ಹೌದಾ? ಆ ಮಗು ಪ್ರಾಣ ಉಳಿಸಿದ್ನ ನಮ್ಮ ಡೌಟೇಶ. ಹೌದಮ್ಮ, ಇದನ್ನೆಲ್ಲ ಅವನು ಹೇಳ್ಕೊಳ್ಳೋದಿಲ್ಲ, ಅವನಿಗೆ ಇವೆಲ್ಲ ಮಾಮೂಲಾಗಿ ಹೋಗ್ಬಿಟ್ಟಿದೆ. ಹೌದಾ? ಅವನ್ ರಸ್ತೆಗೆ ಬಂದ್ರೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡೇ ಮಾಡ್ತಾನೆ. ಮೇಸ್ಟ್ರೋ, ಯಾವಾಗ ಬಂದ್ರೆ? ಆಗ್ಲೇ ಬಂದೆ ಕಣಯ್ಯ. ವಿಶ್ವ, ಆಫೀಸ್ ಆಯ್ತೇನೋ? ಓ, ಏನೋ ಮುಗೀತು ಮೇಸ್ಟ್ರೆ. ದುಡಿಯೋಕ್ ನಾನು, ತಿನ್ನೋಕ್ ಇವರು. ಅದೇ ಕಣಯ್ಯ, ನಿನ್ ಭಾವಮೈದನ್ ವಿಷಯ ಹೇಳ್ತಾ ಇದ್ದೆ. ಏನು? ಅವನಿಗೆ ಓದು, ಆಫೀಸು, ಇಂಟರ್ವ್ಯೂಗಳಿಗಿಂತ ಸಾಮಾಜಿಕ ಕೆಲಸಗಳಲ್ಲಿ ತುಂಬಾ ಆಸಕ್ತಿ. ಮೇಷ್ಟ್ರೆ, ಅದರಿಂದ ಹೊಟ್ಟೆ ತುಂಬುತ್ತಾ? ಅಲ್ಲ, ಯಾರಿಗೂ ಸಹಾಯ ಮಾಡ್ತಾ ಕೂತ್ರೆ ಕಡೆಗೆ ಏನಾಗುತ್ತೆ? ನಾವು ಉಪವಾಸ ಬೀಳ್ತೀವಿ ಅಷ್ಟೇ. ಡೈರಿ ಬರೆದು ಮುಗಿಸ್ಬಿಡ್ತೀನಿ. ನಾನು ರಸ್ತೆಯಲ್ಲಿ ಹೋಗುತ್ತಿದ್ದಾಗ ಒಬ್ಬ ಕಳ್ಳ ಸಿಕ್ಕಿದ್ದ, ಅವನನ್ನು ಹಿಡಿದು ಚೆನ್ನಾಗಿ ತದುಕಿದೆ. ರಾತ್ರಿ ಭಾವ ಬೊಯ್ಯುವುದೊಂದು ಬಾಕಿ ಇದೆ. ಡೌಟೇಶ, ತಗೊಂಡು ಬಾರೋ. ಅದೇನು ಬರೀತಾ ಇದೆಯೋ? ಡೈರಿ ಭಾವ, ನಿಮ್ಗೆ ಗೊತ್ತಲ್ಲ, ಆದರೆ ಬೇರೆಯವರು ಓದೋ ಹಾಗಿಲ್ಲ, ಇದು ಸ್ವಂತ ಡೈರಿ. ಲೋ ಡೌಟೇಶ, ಅದೇನು ಬರೀತಿದೆಯೋ ನಮಗಾದ್ರೂ ನೀನೇ ಸ್ವಲ್ಪ ಓದಿ ಹೇಳ್ಬಿಡು. ಓದ್ಲೇಬೇಕಾ? ಸರಿ ಸರಿ, ಅಲ್ಲಲ್ಲಿ ಓದಿ ಹೇಳ್ತೀನಿ ಕೇಳಿ. ಮೊನ್ನೆ ಸೋಮವಾರ 16ನೇ ತಾರೀಕು ನನಗೆ ಕರೆಂಟ್ ಬಿಲ್ ಕಟ್ಟಲು ಕೊಟ್ಟಿದ್ದ ಹಣವನ್ನು ನಾನು ಒಬ್ಬ ಭಿಕ್ಷುಕನಿಗೆ ಕೊಟ್ಟು ಬಿಟ್ಟೆ. ಅವನು ಹಸಿವಿನಿಂದ ನರಳುತ್ತಿದ್ದ. ನಾನು ಮಾಡಿದ್ದು ತಪ್ಪೆಂದು ಮನೆ ಮಂದಿಯೆಲ್ಲ ಬೈದು ನನ್ನನ್ನು ಉಪವಾಸ ಕೆಡವಿದರು. ಹೇಳಿ, ನಾನು ಮಾಡಿದ ತಪ್ಪೇ? ಏನು ಏನಂದೆ? ಆ ಎಲೆಕ್ಟ್ರಿಕ್ ಬಿಲ್ ನ ಯಾರಿಗೂ ಕೊಟ್ಬಿಟ್ಟಿಯ? ಓ, ಬಿಲ್ ಅಲ್ಲಮ್ಮ, ಬಿಲ್ಲಿನ ಹಣನ. ಅಯ್ಯೋ, ಎಂಥ ತಪ್ಪು ಮಾಡಿದೆ ಕಣ ನೀನು? ಏ ಇಲ್ಲ ಇಲ್ಲಪ್ಪ, ನಂಗಂತೂ ಇದು ತಪ್ಪು ಅಂತ ಅನ್ನಿಸ್ತಾನೆ ಇಲ್ಲ. ಥ್ಯಾಂಕ್ ಯು ಮಿಸ್ಟ್ರೆ. ಇನ್ನೊಂದು ಕೇಳಿ. ಹೇಳಪ್ಪ. ನಿನ್ನೆ ಬೆಳಿಗ್ಗೆ ಬಸ್ ಕಂಡಕ್ಟರ್ ಸುಮ್ಮನೆ ಒಬ್ಬನ ಜೊತೆ ಜಗಳ ಮಾಡಿದ. ಅದಕ್ಕೆ ಕಂಡಕ್ಟರ್ನನ್ನು ಚೆನ್ನಾಗಿ ಬೈದೆ. ಅವನು ನನ್ನನ್ನು ಆಚೆ ಕಡೆ ದಬ್ಬಿದ. ನಾನು ಕೆಳಗೆ ಬಿದ್ದೆ. ಏನಿದು ಹೇಳಿ, ನಾನು ಮಾಡಿದ ತಪ್ಪ ಅಂತ? ನೋಡೋ ಡೌಟು,
ನೀನ್ ಹೇಳೋದೆಲ್ಲ ಕರೆಕ್ಟ್ ಆಗಿದೆ. ಆದ್ರೆ ಈ ತರ ಎಲ್ಲಕ್ಕೂ ತಲೆ ಹಾಕ್ತಾ ಇದ್ರೆ ಜನ ನಿನ್ನನ್ನು ಇಷ್ಟಪಡೋದಿಲ್ಲ ಕಣೋ. ವಿಶ್ವ, ಈ ವಿಷಯ ಮಾತಾಡೋಕೆ ನಾನ್ ಬಂದಿರೋದು. ಅಲ್ಲ ಮೇಷ್ಟ್ರೆ, ಇವನು ನೆಟ್ಟಿಗೆ ಒಂದ್ ಕೆಲಸ ಸಿಕ್ಕಲಿಲ್ಲ ಅಂದ್ರೆ ಹೇಗೆ? ಯಾವ್ದ್ರಲ್ಲೂ ಆಸಕ್ತಿನೇ ಇರಲ್ಲ. ಸಿಗತ್ತಮ್ಮ, ಸಿಗುತ್ತೆ. ಕೆಲಸಕ್ಕೆ ವ್ಯವಸ್ಥೆ ಆಗ್ತಾ ಇದೆ. ಡೌಟೇಶ, ಸ್ವಲ್ಪ ಬರ್ತೀಯಾ? ಬಾ ಮಸರಲ, ಬಾ ಬಾ ಒಳಗ್ ಬಾ. ಡೌಟೇಶ, ನಿಮ್ಮತ್ರ ಮಾತಾಡೋದಿದ್ಯೋ? ನಿಮಿಷ ಬಾವಾ. ಹೇಳಪ್ಪ. ಸರಳ ಯಾಕೋ ಕರಿತಾ ಇದ್ದಾಳೆ. ನಾ ಹೋಗ್ ಬರ್ಲ, ಬಂದ ಮೇಲೆ ಬಯಸ್ಕೋತೀನಿ ಬಾವಾ. ಈಗ ಟೈಮ್ ಪ್ಲೇಸ್ ಬಾವಾ. ಇದನ್ನೇ ಇದನ್ನೇ ನಾನು ತಲಹರಟ್ಟಿ ಅಂತ ಹೇಳೋದು. ಬೈಬೇಕು ಅಂತ ಯಾರಿಗ ಆಸೆ ಇರುತ್ತೆ? ಅದೇನ್ ಹೇಳ್ತೀಯೋ, ಇಲ್ಲ ಹೇಳಮ್ಮ ಸರಳ. ಮತ್ತೆ ಮತ್ತೆ ಡೌಟೇಶನ್ಗೆ ನಮ್ಮಪ್ಪ ನಮ್ಮ ಹೋಟ್ಲಲ್ಲೇ ಒಂದ್ ಕೆಲ್ಸ ಕೊಡ್ತಿದ್ದಾರೆ. ನಿಮ್ ಹೋಟ್ಲಲ್ಲಿ ಕೆಲ್ಸನಾ? ನಿಮ್ಮಪ್ಪನಾ ನಮ್ ಡೌಟೇಶನ್ಗೆ? ಅಯ್ಯೋ, ಆಶ್ಚರ್ಯ ಆಗ್ತಾ ಇದೆ. ಅಲ್ಲಮ್ಮ, ಮೊದ್ಲೇ ಹೋಟ್ಲ್ ಬಿಸ್ನೆಸ್, ಅಲ್ಲಿ ಇವನೇನ್ ಮಾಡ್ತಾನೆ? ದೋಸೆ ಹಿಟ್ಟು ರುಬ್ಬುತ್ತಾನೆ. ದೋಸೆ ಹಿಟ್ಟು ರುಬ್ಬೋ ಕೆಲ್ಸ ಅಲ್ಲ, ಗಲ್ಲದ ಮೇಲೆ ಕೂತು ಕಾಸ್ ಎಣ್ಸ್ಕೊಳ್ಳೋ ಕೆಲ್ಸ. ಗಲ್ಲದ ಮೇಲೆ? ನಾನ್ ಕ್ಯಾಶಿಯರ. ಓ, ನಂಗ್ ಕ್ಯಾಶ್ ಅಂದ್ರೆ ಬಹಳ ಇಷ್ಟ. ಅಲ್ಲಮ್ಮ, ಅಂತ ಜವಾಬ್ದಾರಿ ಕೆಲ್ಸಕ್ಕೆ ಇವನ? ನಮ್ಗೂ ಒಬ್ರು ನಂಬಿಕಸ್ತ್ರು ಬೇಕಲ್ಲ ಆಂಟಿ. ಒಳ್ಳೆ ಜನ ಯಾರು ಇಲ್ಲ ಅಂತ ನಮ್ ಡೌಟೇಶನ್ಗೆ ನಮ್ಮಪ್ಪ ಈ ಕೆಲ್ಸ ಕೊಡ್ತಿದ್ದಾರೆ. ಹೌದಮ್ಮ. ಸರಳ, ನಿಮ್ಮ ಅಪ್ಪ ನನ್ ಕೇಳಿದ್ರು ಹೇಗೆ ನಿಮ್ ಶಿಷ್ಯ ಅಂತ. ನಾನೆಂದೇ ಪುಟಕ್ಕಿಟ್ಟು ಚಿನ್ನ ಅವನು ಅಂತ. ಇನ್ನೊಬ್ಬರಿಗೆ ಸಹಾಯ ಮಾಡೋದೇ ಅವನ ಗುಣ. ಅವನ್ ತಗೊಂಡು ಹೋಗಿ ಅವನ್ಗೆ ಇಷ್ಟ ಇಲ್ಲದೆ ಇರೋ ಇಂಟರ್ವ್ಯೂನಲ್ಲಿ ಹಾಕಿ ಅವನ್ ಫೇಲ್ ಮಾಡಿಸಿ ಬಯ್ಯೋ ಬದಲು ಅವನಿಗೆ ಯಾವುದು ಇಷ್ಟವೋ ಅದನ್ನೇ ಅವನ ಕೈಲಿ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ. ಮೇಷ್ಟ್ರೆ, ದುಡ್ಡು ಕಾಸು ವಿಷಯದಲ್ಲಿ ಮಾತ್ರ ನಮ್ ಡೌಟು ಬಹಳ ಪಕ್ಕ. ಕರೆಕ್ಟ್, ಲೆಕ್ಕಾಚಾರ ಕರೆಕ್ಟ್ ಆಗಿ ಮಾಡ್ತಾನೆ, ಅನುಮಾನನೇ ಇಲ್ಲ. ಡೌಟು, ಹಾಗಾದ್ರೆ ನಮ್ಮ ಹೋಟ್ಲಲ್ಲಿ ಕೆಲ್ಸಕ್ಕೆ ಸೇರ್ತೀಯಾ? ನಾನು ಈ ವಿಷಯ ಕೇಳೋಕೆ ಬಂದಿದ್ದು ಸಲ್ಲ, ಅಷ್ಟರಲ್ಲೇ ನೀನೇ ಬಂದೆ. ನೋಡಿ, ಈ ಹೋಟ್ಲ್ ಕೆಲಸಕ್ಕೆ ನಮ್ಮ ಡೌಟೇಶನ ಧೈರ್ಯವಾಗಿ ಸೇರಿಸಿ, ಅವನಿಗೆ ಒಳ್ಳೇದಾಗತ್ತೆ. ಮುಂದೆ ಅವನೇ ಒಂದು ಹೋಟ್ಲ್ ಇಡ್ತಾನೆ, ಆ ದಿನ ಏನು ದೂರ ಇಲ್ಲ. ಅಕ್ಕ ಬಾಬಾ, ಇಬ್ರು ಆಶೀರ್ವಾದ ಮಾಡಿ, ನಾನು ಈಗಲೇ ಹೋಗಿ ಹೋಟ್ಲ್ ಕೆಲಸಕ್ಕೆ ಜಾಯಿನ್ ಆಗ್ಬಿಡ್ತೀನಿ. ಇಷ್ಟೊತ್ತಲ್ಲ, ಆಗ್ಲೇ ಸಂಜೆ ಆಯ್ತಲ್ಲೋ. ಸಂಜೆ ಆದ್ರೆ ನಂತಕ್ಕ, ಇವತ್ತು ಶುಕ್ರವಾರ, ಲಕ್ಷ್ಮೀ ದಿನ ಅಲ್ವಾ? ಹೋಗಿ ಲಕ್ಷ್ಮೀ ಪೂಜೆ ಮಾಡಿ ನಾನು ಗಲ್ಲಾ ಪೆಟ್ಟಿಗೆ ಮೇಲೆ ಕೂತ್ಕೋತೀನಿ. ಇನ್ಮೇಲೆ ನಾವು ಬಂದ್ರೆ ಎಲ್ಲರಿಗೂ ಮಸಾಲೆ ದೋಸೆ ಫ್ರೀ ಅಂತಾನೆ? ಓಹೋ, ಎಲ್ಲರು ಫ್ರೀ ಆಗಿ ತಿನ್ಬೋದು ಬೆಣ್ಣೆ ಮಸಾಲೆ, ಆದ್ರೆ ಕೊನೆಗೆ ಬಿಲ್ ಕೊಡ್ಬೇಕು ಅಷ್ಟೇ. ಮಾವನ್ನ ಚೆನ್ನಾಗಿ ಉದ್ಧಾರ ಮಾಡ್ತೀಯ. ಡೌಟೇಶನ ದಿನಚರಿ ಹಾಸ್ಯ ನಾಟಕ ಕೇಳಿದಿರಿ. ರಚನೆ MS ನರಸಿಂಹಮೂರ್ತಿ, ನಿರ್ದೇಶನ ರಮಾ ಎಸ್ ಹಿರೇಮಠ್. ಭಾಗವಹಿಸಿದ ಕಲಾವಿದರು AS ಪ್ರಕಾಶ್, GP ರಾಮಣ್ಣ, NS ಸುಧಾಕರ್, SN ಪಂಜಾಜೆ, MS ವಿದ್ಯಾ, ರಾಜ್ಯಶ್ರೀ, ನಟರಾಜ್ ಹಾಗೂ GV ರೇಣುಕ. ನಾಟಕ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.